ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಒಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೇಳು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸೋತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ ಗಲಾತ್ಯ ಐದು ಒಂದು ಎಂಬುದೇ ಈ ದೈವಿಕ ವ್ಯವಸ್ಥೆಯನ್ನು ಮುಂದಾಗಿ ತೋರಿಸುವ ಸಲುವಾಗಿ ನಾವು ನಮ್ಮನ್ನು ದೈವಿಕ ದಾಖಲೆಗಳಿಗೆ ಸೀಮಿತಗೊಳಿಸಿಕೊಳ್ಳಬೇಕು ಮತ್ತು ಸಂಪೂರ್ಣವಾಗಿ ಕ್ರೈಸ್ತ ಧರ್ಮೋಪದೇಶಕ ಸಭೆಯ ಚರಿತ್ರೆಯನ್ನು ಕಡೆಗಣಿಸಬೇಕು ಮುಂತಿಳಿಸಿರುವ ಪತನವು ಅಪೋಸ್ತಲರ ಕಾಲದಲ್ಲಿಯೇ ತನ್ನ ಕಾರ್ಯ ಆರಂಭಿಸಿತೆಂದು ಮತ್ತು ಅದು ಅಪೋಸ್ತಲರು ಅಪೋಸ್ತಲರುಗಳು ಮರಣಿಸಿದ ನಂತರ ತೀವ್ರಗೊಂಡು ಪೋಪರ ಪದ್ಧತಿಯಲ್ಲಿ ತುತ್ತ ತುದಿಗೇರಿತೆಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸತ್ಯವೇದದ ವಿವರಗಳನ್ನು ಪರಿಶೀಲಿಸುವಾಗ ನಾವು ಹೊಸ ಒಡಂಬಡಿಕೆ ದಾಖಲೆಗಳಿಗೆ ನಿಯಮದಡಿಯ ಮಾದರಿಯ ವ್ಯವಸ್ಥೆಗಳನ್ನು ಸೇರಿಸಿಕೊಳ್ಳಬಹುದು ಆದರೆ ಅಲ್ಲಿ ಪ್ರದರ್ಶಿಸಲ್ಪಟ್ಟಿರುವ ಮಾದರಿಗಳು ಸುವಾರ್ಥ ಯುಗಕ್ಕೆ ಸೀಮಿತವಾದವುಗಳು ಮಾತ್ರವಲ್ಲ ಬರಲಿರುವ ಸಹಸ್ರ ವರ್ಷಗಳ ಧರ್ಮಯುಗಕ್ಕೂ ಅನ್ವಯಿಸುತ್ತದೆ ಎಂಬುದು ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ದೋಷ ಪರಿಹಾರಕ ದಿನ ಮತ್ತು ಅದರ ಕಾರ್ಯಗಳನ್ನು ನಾವು ಕಂಡುಕೊಂಡಂತೆ ಸುವಾರ್ಥ ಯುಗವನ್ನು ಪ್ರತಿನಿಧಿಸುತ್ತದೆ ಆ ದಿನದಲ್ಲಿ ಮಹಾಯಾಚಕನು ಶೋಭಾಮ ಶೋಭಾಯಮಾನವಾದ ಉಡುಪನ್ನು ಧರಿಸದೆ ಬದಲಾಗಿ ಪವಿತ್ರ ಉಡುಪು ಅಥವಾ ನಾರುಮುಡಿಯನ್ನು ಧರಿಸಿದ್ದನು ಈ ಸುವಾರ್ಥ ಯುಗದಲ್ಲಿ ಕರ್ತನ ಆಗಲಿ ಸಭೆಯಾಗಲಿ ಜನರ ದೃಷ್ಟಿಯಲ್ಲಿ ಯಾವುದೇ ವಿಶೇಷ ಲಕ್ಷಣ ಅಥವಾ ಮಹಿಮಾ ಸ್ಥಾನದಲ್ಲಿ ಆಕ್ರಮಿಸಿಕೊಳ್ಳುವುದಿಲ್ಲ ಎಂಬುದನ್ನು ಆಕ್ರಮಿಸಿಕೊಳ್ಳುವುದಿಲ್ಲ ಎಂಬುದಕ್ಕೆ ಇದೇ ಉದಾಹರಣೆ ಅವರ ಸಂಪೂರ್ಣ ನೆಲೆಯು ಪತ್ರ ಪವಿತ್ರವಾಗಿಯೂ ನೀತಿ ಉಳ್ಳದಾಗಿಯೂ ಆಗಿದ್ದು ಇದನ್ನು ನಾರು ಮುಡಿಯು ಸೂಚಿಸುತ್ತದೆ ಸಭೆಯ ವಿಷಯದಲ್ಲಿ ಇದು ಅದರ ಶಿರಸ್ಸಾಗಿರುವ ಕರ್ತನ ನೀತಿವಂತಿಕೆಯ ಸಂಕೇತವಾಗಿದೆ ದೋಷ ಪರಿಹಾರಕ ದಿನದ ನಂತರ ಮಹಾಯಾಜಕನು ಮಹಿಮಾ ಉಡುಪನ್ನು ಧರಿಸಿದನು ಈ ಕಾರಣದಿಂದ ಮಹಿಮಾ ಉಡುಪು ಸಹಸ್ರ ವರ್ಷದ ಧರ್ಮಯುಗದಲ್ಲಿ ಕ್ರಿಸ್ತನ ಅಧಿಕಾರ ಮಹಿಮೆ ಘನತೆ ಮುಂತಾದವುಗಳಿಗೆ ಸಂಕೇತವಾಗಿದೆ ಈ ಚಿತ್ರಣದಲ್ಲಿ ಸಭೆಯು ಅದರ ಕರ್ತನೊಂದಿಗಿನ ಮಹಿಮೆಯಲ್ಲಿ ಸೂಚಿತವಾಗಿದೆ ಯಾಕೆಂದರೆ ಮಹಾಯಾಜಕರ ಮಹಾಯಾಜಕರ ಮುಖ್ಯಸ್ಥನಾಗಿ ಮತ್ತು ಕರ್ತನು ಮತ್ತು ಪ್ರಭುವು ಪ್ರತಿನಿಧಿಸುತ್ತಾನೆ ಹೀಗೆ ಮಹಾಯಾಜಕನ ದೇಹವಾಗಿ ಸಭೆಯು ಕಂಡುಬರುತ್ತದೆ ಈ ಕಾರಣದಿಂದ ಮಹಿಮಾ ಉಡುಪುಗಳು ಸಮಗ್ರ ರಾಜ ರಾಜಯಾಜಕತ್ವದ ಉತ್ಕೃಷ್ಟ ಸಮಯ ಬರುವಾಗ ಇದರ ಘನತೆ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತದೆ ಪೋಪರ ವಂಶ ಪಾರಂಪರೆಯವು ಕರ್ತನ ಆಡಳಿತವು ಬದಲಿ ಪ್ರಾತಿನಿಧಿತ್ವದಲ್ಲಿ ಕಂಡುಬರುತ್ತದೆ ಅಲಂಕಾರಿಕ ಉಡುಪುಗಳನ್ನು ಧರಿಸಿದ ಪೋಪರು ಆತನ ಪ್ರತಿನಿಧಿಗಳು ಕಾರ್ಡಿನಲ್ಗಳು ಮತ್ತು ಬಿಶ್ವೋಪರು ತಮ್ಮ ಮಹಿಮೆ ಅಥವಾ ಅಧಿಕಾರಯುಕ್ತ ಸಭೆಯನ್ನು ಪ್ರತಿನಿಧಿಸ ಪ್ರತಿನಿಧಿಸುತ್ತದೆ ಎಂಬ ತಪ್ಪು ಹೇಳಿಕೆಗಳು ಪ್ರಪಂಚದ ಮೇಲೆ ನಾಗರಿಕ ಹಾಗೂ ಧಾರ್ಮಿಕ ನಿಯಂತ್ರಣವನ್ನು ಪಡೆಕೊಳ್ಳುವ ಪ್ರಯತ್ನವಾಗಿದೆ ಮತ್ತು ಆಯ್ದ ನೂತನ ಸೃಷ್ಟಿಯ ಮಹಿಮೆಯು ಘನತೆಗಳ ಕೃತಕವಾದ ಅನುಕರಣೆಯಾಗಿದೆ ನಿಜವಾದ ಈ ಮಹಾ ನಿಜವಾದ ರಾಜಕತ್ವದವರು ಇನ್ನೂ ಸಹ ತ್ಯಾಗ ಸೂಚಕ ಶ್ವೇತಾವರ್ಣದ ಉಡುಪನ್ನು ಧರಿಸಿಕೊಂಡು ಆಯ್ದುಕೊಂಡು ಬರಲಿಲ್ಲ ಕಡೆ ಸದಸ್ಯರು ತ್ಯಾಗದ ಕಾರ್ಯದಲ್ಲಿ ತನ್ನ ಭಾಗವನ್ನು ಯಶಸ್ವಿಯಾಗಿ ಪೂರೈಸಿದ ಮೇಲೆ ಸಭೆಯ ನಿಜವಾದ ಪ್ರಭುಗಳಾಗಿ ಮತ್ತು ನಿಜವಾದ ಮಹಿಮೆ ಘನತೆ ಮತ್ತು ನಿರ್ಲಯತ್ವಕ್ಕೆ ಕಾದುಕೊಂಡಿರುತ್ತಾರೆ ತನ್ನ ಸಂಕಟವನ್ನು ಮತ್ತು ತ್ಯಾಗದ ಸಮಯದಲ್ಲಿ ಅನುಸರಿಸಿದ ಸಂಘಟನಾ ನಿಯಮಗಳನ್ನು ನಮ್ಮ ಮಾರ್ಗದರ್ಶನಕ್ಕಾಗಿ ನಾವು ನೂತನ ಒಡಂಬಡಿಕೆಯನ್ನು ನಿರ್ದಿಷ್ಟವಾಗಿ ನೋಡಬೇಕಾಗುತ್ತದೆ ಈ ನಿಯಮಗಳು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಇರುವುದಿಲ್ಲವಾದದ್ದು ಸತ್ಯವಾದದ್ದು ಅವು ಹೇಗೂ ಒಂದು ಸಂಪೂರ್ಣವಾದ ವ್ಯವಸ್ಥೆಯನ್ನು ಇನ್ನೂ ನಮ್ಮನ್ನು ಅಡ್ಡಿಪಡಿಸಲಾರದು ನಾವು ಈ ನಿಯಮಗಳ ಬಗ್ಗೆ ನಮ್ಮ ಅಪಾರ್ಥದ ತೀರ್ಮಾನಗಳ ಸ್ವಾಭಾವಿಕ ನಿರೀಕ್ಷೆಗಳ ವಿರುದ್ಧ ಹೋರಾಡತಕ್ಕದ್ದು ಮತ್ತು ಸಭೆಯಲ್ಲಿನ ದೇವರ ಮಕ್ಕಳಿಗೆ ಸ್ವಾತಂತ್ರ್ಯದ ಸಮರ್ಪಕವಾದ ನಿಯಮವೊಂದನ್ನು ನೀಡಲಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳತಕ್ಕದ್ದು ಯಾಕೆಂದರೆ ಅವರು ಇನ್ನೆಂದಿಗೂ ಸೇವಕರಲ್ಲ ಆದರೆ ಮಕ್ಕಳು ದೇವರ ಮಕ್ಕಳು ಮತ್ತು ಮಕ್ಕಳು ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸಿದ ಪ್ರೀತಿ ನಿಯಮ ಮತ್ತು ಸಿದ್ಧಾಂತಗಳಿಗೆ ಸಂಪೂರ್ಣವಾದ ವಿಧೇಯತ್ವವನ್ನು ತೋರಿಸಬೇಕಾಗುತ್ತದೆ ಅಪಸ್ತಲು ನಮ್ಮ ಮನಸ್ಸಿನ ಮುಂದೆ ನೂತನ ಸೃಷ್ಟಿಯ ಚಿತ್ರಣವನ್ನು ನೀಡುತ್ತಾನೆ ಇದು ಸಮಗ್ರ ಪ್ರಸ್ತಾಪವನ್ನು ನಿರೂಪಿಸುತ್ತದೆ ಇದು ಇದೊಂದು ಮಾನವ ಚರಿತ್ರಣವಾಗಿದ್ದು ಶಿರಸ್ಸು ಕರ್ತನನ್ನು ಮತ್ತು ವಿವಿಧ ಅಂಗಗಳ ಸಭೆಯನ್ನು ಪ್ರತಿನಿಧಿಸ ಪ್ರತಿನಿಧಿಸುತ್ತದೆ ಒಂದು ಕುರಿತ ಹನ್ನೆರಡರಲ್ಲಿ ಈ ಪ್ರಸ್ತಾಪವು ಭವ್ಯವಾದ ರೀತಿಯಲ್ಲಿ ವಿವರಿಸಲ್ಪಟ್ಟಿದೆ ನಿರಾಡಂಬರವಾಗಿ ನೀಡಲ್ಪಟ್ಟ ವಿವರಣೆ ಏನೆಂದರೆ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಈ ಕ್ರಿಸ್ತನು ಒಂದೇ ದೇಹ ಅಥವಾ ಅನೇಕ ಅಂಗಗಳ ಸಮೂಹ ಯೋಧರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದು ಕುರಿತ ಹನ್ನೆರಡು ಹನ್ನೆರಡು ಮಾನವನ ದೇಹವು ಮುಖ್ಯವಾಗಿ ಇದರೆಲ್ಲ ಅಂಗಗಳ ಪರಸ್ಪರ ಅನ್ಯೂನ್ಯತೆ ಮತ್ತು ಸಾಮರಸ್ಯದ ಮೇಲೆ ಅವಲಂಬಿಸಿರುವುದನ್ನು ಇಲ್ಲಿ ಪೋಸ್ತರವರ ಜೊತೆ ತೋರಿಸುತ್ತಾನೆ ಇದೇ ರೀತಿಯಲ್ಲಿ ಕ್ರೈಸ್ತನ ದೇಹವಾದ ಸಭೆಯಲ್ಲೂ ಸಹ ಒಬ್ಬ ಸದಸ್ಯನು ಯಾವುದೇ ನೋವು ಇಲ್ಲದೆ ಅಪಮಾನಕ್ಕೆ ಒಳಗಾದರೆ ಅದು ಇಚ್ಛಾಪೂರ್ವಕವಾಗಿರಲಿ ಅಥವಾ ಇಚ್ಛೆಲ್ಲದ ರೀತಿಯಲ್ಲಿ ಅದು ಎಲ್ಲ ಸದಸ್ಯರ ಮೇಲೂ ಪರಿಣಾಮವನ್ನು ಬೀರುತ್ತದೆ ಒಬ್ಬ ಸದಸ್ಯನಿಗೆ ಯಾವುದೇ ವಿಶೇಷ ಆಶೀರ್ವಾದ ಉಂಟಾದಲ್ಲಿ ಸಮಾಧಾನ ದೊರೆತನದಲ್ಲಿ ಅಥವಾ ಉಲ್ಲಾಸಗೊಂಡಲ್ಲಿ ಈ ಆಶೀರ್ವಾದವನ್ನು ಎಲ್ಲರೂ ಸರಿಸಮನಾಗಿ ಹಂಚಿಕೊಳ್ಳುವರು ವಚನ ಇಪ್ಪತ್ತ್ಮೂರು ಕರ್ತನೀ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್